ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ, ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಫ್ರೆಂಡ್ಸ್, ತುಂಬಾ ಜನ ಬ್ಲೌಸ್ ಮೆಜರ್ಮೆಂಟ್ ನಲ್ಲಿ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಬ್ಲೌಸ್ ಮೆಜರ್ಮೆಂಟ್ ನಾವು ಸರಿಯಾಗಿ ಮಾಡಲಿಲ್ಲ ಆದ್ರೆ ನೆಕ್ಸ್ಟ್ ಪ್ರೊಸೆಸ್ ಅಂದ್ರೆ ಕಟಿಂಗ್ ಆಗ್ಲಿ ಅಥವಾ ಸ್ಟಿಚಿಂಗ್ ಆಗ್ಲಿ ಅದು ಕೂಡ ಸರಿ ಬರೋದಿಲ್ಲ. ಬ್ಲೌಸ್ ಮೆಜರ್ಮೆಂಟ್ ಸರಿ ಇದ್ರೇನೆ ನೆಕ್ಸ್ಟ್ ಪ್ರೊಸೆಸ್ ಕೂಡ ಸರಿ ಬರುತ್ತೆ ಮತ್ತು ಬ್ಲೌಸ್ ಕಂಪ್ಲೀಟ್ಲಿ ಸರಿಯಾಗಿ ಫಿಟ್ ಆಗುತ್ತೆ. ಸೊ ಸರಿಯಾಗಿ ಬ್ಲೌಸ್ ಅಳತೆನ ಯಾವ ರೀತಿ ತಗೋಬೇಕು, ಬ್ಲೌಸ್ ಅಳತೆ ಮಾಡುವಾಗ ಯಾವ ಮಿಸ್ಟೇಕ್ಸ್ ಅನ್ನ ಮಾಡಬಾರದು ಅನ್ನೋ ಮಾಹಿತಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ಈ ರೀತಿ ಯೂಸ್ಫುಲ್ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಗ ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ನಾನು ನಿಮ್ಗೆ ಬ್ಲೌಸ್ ಮೆಜರ್ಮೆಂಟ್ ಅಂದ್ರೆ ಕರೆಕ್ಟ್ ಆಗಿ ಬ್ಲೌಸ್ ಅಳತೆ ಅಂದ್ರೆ ಏನ್ ತಗೋಬೇಕು, ನಮ್ಗೆ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಬೇಕಾದ್ರೆ ನಮ್ಗೆ ಯಾವ ಅಳತೆ ನೆಸೆಸರಿ ಇರುತ್ತೆ ಅದನ್ನು ನಿಮ್ ಜೊತೆ ಒಂದು ಚಾರ್ಟ್ ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಒನ್ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಯಾವುದೇ ಸ್ಟೈಲ್ ಅದ ಇರಬಹುದು, ನಾರ್ಮಲ್ ಫೋರ್ ಟಕ್ಸ್ ಬ್ಲೌಸ್ ಇರಬಹುದು, ಕಟೋರಿ ಬ್ಲೌಸ್ ಇರಬಹುದು, ಪ್ರಿನ್ಸೆಸ್ ಬ್ಲೌಸ್ ಇರಬಹುದು, ಅಥವಾ ಬೋಟ್ ನೆಕ್ ಬ್ಲೌಸ್ ಇರಬಹುದು. ಇವಾಗ ನಾನು ಚಾರ್ಟ್ ನಲ್ಲಿ ಈ 9 ಅಳತೆನ ಹೇಳಿದೀನಿ. ಈ 9 ಅಳತೆಗಳು ನೀವು ಯಾವ ಸ್ಟೈಲ್ ಅದ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದ್ರು ಕೂಡ ನಮ್ಗೆ ರಿಕ್ವೈರ್ಡ್ ಇರುತ್ತೆ. ಸೊ ಕಂಪಲ್ಸರಿ ನೀವು ಈ 9 ಅಳತೆಯನ್ನ ತಗೊಳ್ಳೇಬೇಕಾಗುತ್ತೆ. ಸೊ ಬನ್ನಿ, ಯಾವ ಅಳತೆ ಇದೆ ಅದನ್ನು ಯಾವ ರೀತಿ ಅಳಿಬೇಕು, ಏನ್ ಮಿಸ್ಟೇಕ್ಸ್ ಅನ್ನ ಮಾಡಬಾರದು ಅಂತ ಡಿಸ್ಕಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಯಾವ್ಯಾವ ಅಳತೆ ಇದೆ. ಫುಲ್ ಲೆಂತ್ ಆಫ್ ದ ಬ್ಲೌಸ್ ಅಂದ್ರೆ ಕುಪ್ಸದ ಪೂರ್ಣ ಉದ್ದ, ಚೆಸ್ಟ್ ರೌಂಡ್ ಅಂದ್ರೆ ಎದೆ ಸುತ್ತಳತೆ, ಆರ್ಮ್ ಹೋಲ್ ಅಂದ್ರೆ ಕಂಕುಳ, ಶೋಲ್ಡರ್, ವೇಸ್ಟ್ ಅಂದ್ರೆ ಸೊಂಟದ ಸುತ್ತಳತೆ, ನೆಕ್ ವಿಡ್ತ್ ಅಂದ್ರೆ ಕುತ್ತಿಗೆಯ ಅಗಲ, ಸ್ಲೀವ್ಸ್ ಲೆಂತ್ ಅಂದ್ರೆ ತೋಳಿನ ಉದ್ದ, ಸ್ಲೀವ್ಸ್ ವಿಡ್ತ್ ಮತ್ತೆ ಸ್ಲೀವ್ಸ್ ರೌಂಡ್. ಈ ರೀತಿ ಇದರಲ್ಲಿ ನಾನು ನಿಮ್ಗೆ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಅಷ್ಟು ಬರೆದಿಲ್ಲ. ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಹೆಚ್ಚು ಕಡಿಮೆ ತಗೋಬಹುದು, ಅಥವಾ ಬೋಟ್ ನೆಕ್ ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಸೊ ಹೀಗಾಗಿ ನೀವು ಯಾವ ಸ್ಟೈಲ್ ಅದ ಬ್ಲೌಸ್ ಅನ್ನ ವಲಿತಾ ಇದ್ದೀರಾ ಆ ಸ್ಟೈಲ್ ಅಕಾರ್ಡಿಂಗ್ಲಿ ನೀವು ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಅನ್ನ ತಗೋಬಹುದು. ಸೊ ಬನ್ನಿ ಫ್ರೆಂಡ್ಸ್, ಈ ಅಳತೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಒಂದು ಬ್ಲೌಸ್ ಅನ್ನ ತಗೊಂಡಿದ್ದೀನಿ. ಇದ್ರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಏನು ಅಂದ್ರೆ, ಇವಾಗ ಫ್ರೆಂಡ್ಸ್ ನಾನು ಒಳಗಡೆ ಪಾರ್ಟ್ ಅನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಇದೆ. ಸೊ ಆಸ್ ಅ ಲೈನಿಂಗ್ ನಾನು ಇಲ್ಲಿ 2x2 ಬಟ್ಟೆನ ಉಪಯೋಗಿಸಿದ್ದೀನಿ. ಸೊ ನೀವು ಯಾವಾಗ್ಲೂ ಅಳತೆ ತಗೋಬೇಕಾದ್ರೆ ಆ ಬ್ಲೌಸ್ ಗೆ 2x2 ಬಟ್ಟೆನ ಯೂಸ್ ಮಾಡಿ ಸ್ಟಿಚ್ ಮಾಡಿರುವ ಬ್ಲೌಸ್ ಅನ್ನ ಸೆಲೆಕ್ಟ್ ಮಾಡಿ, ಅಥವಾ ಮೇಲ್ಗಡೆ ಕೂಡ 2x2 ಬಟ್ಟೆನ ಸ್ಟಿಚ್ ಮಾಡಿರುವ ಬ್ಲೌಸ್ ಇದ್ರೆ ಅದು ಕೂಡ ನಡೆಯುತ್ತೆ. ಯಾಕೆ 2x2 ಬ್ಲೌಸ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದು ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. 2x2 ಬಟ್ಟೆನ ಅಥವಾ 2x2 ಲೈನಿಂಗ್ ಅನ್ನ ಯಾಕೆ ಯೂಸ್ ಮಾಡಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡಬೇಕು ಅನ್ನೋ ಡೀಟೇಲ್ಡ್ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ನಿಮ್ಗೆ 2x2 ಗುಣಧರ್ಮ ಬಟ್ಟೆದು ಇಂಪಾರ್ಟೆನ್ಸ್ ಗೊತ್ತಿಲ್ಲ ಆದ್ರೆ ನೀವು ಖಂಡಿತ ಆ ವಿಡಿಯೋನ ಚೆಕ್ ಮಾಡಿ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಫ್ರೆಂಡ್ಸ್, ನೀವು ಬ್ಲೌಸ್ ಅನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಯಾವ ರೆಡಿ ಬ್ಲೌಸ್ ಅನ್ನ ತಗೊಂಡು ಅಳತೆನ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀರಾ, ಅದನ್ನು ಫಸ್ಟ್ ಆಫ್ ಆಲ್ ನೀಟ್ ಆಗಿ ಸೆಟ್ ಮಾಡಬೇಕು. ಪಾಸಿಬಲ್ ಇದ್ರೆ ಅದನ್ನು ಐರನ್ ಮಾಡಿ, ಪಾಸಿಬಲ್ ಇರಲಿಲ್ಲ ಆದ್ರೆ ಅದನ್ನು ನೀಟ್ ಆಗಿ ಸೆಟ್ ಮಾಡ್ಬೇಕು. ಒಂಥರ ಮುದ್ದೆ ಮುದ್ದೆ ಈ ರೀತಿ ಬ್ಲೌಸ್ ಇರಬಾರ್ದು, ಚೆನ್ನಾಗಿ ನೀಟ್ ಆಗಿ ಐರನ್ ಮಾಡಿರುವ ಬ್ಲೌಸ್ ಇರಬೇಕು, ಅಥವಾ ಐರನ್ ಮಾಡಲಿಲ್ಲ ಆದ್ರೆ ನೀವು ಚೆನ್ನಾಗಿ ಸೆಟ್ ಆಗಿರುವ ಬ್ಲೌಸ್ ಇರಬೇಕು. ಸೊ ಫಸ್ಟ್ ಆಫ್ ಆಲ್ ನಾನು ಫ್ರೆಂಡ್ಸ್ ನಿಮ್ಗೆ ಅಳತೆನ ಯಾವ ರೀತಿ ತಗೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಅಳತೆನ ತೋರಿಸ್ತಾ ಇದ್ದೀನಿ, ಕುಪ್ಸದ ಪೂರ್ಣ ಉದ್ದ ಅಂದ್ರೆ ಬ್ಲೌಸ್ ಅದ ಫುಲ್ ಲೆಂತ್. ಸೊ ಯಾವಾಗ್ಲೂ ಫ್ರೆಂಡ್ಸ್ ಕುಪ್ಸದ ಪೂರ್ಣ ಉದ್ದ ಅಂದ್ರೆ ಬ್ಲೌಸ್ ಅದ ಫುಲ್ ಲೆಂತ್ ಅನ್ನ ತಗೋಬೇಕಾದ್ರೆ ಈ ರೀತಿ ಬ್ಲೌಸ್ ಅನ್ನ ಫೋಲ್ಡ್ ಮಾಡ್ಬೇಕು, ಮತ್ತೆ ಹಿಂಭಾಗದ ಸೈಡ್ ಅಂದ್ರೆ ಬ್ಯಾಕ್ ಸೈಡ್ ದಿಂದ ಬ್ಲೌಸ್ ಅದ ಲೆಂತ್ ಅನ್ನ ಅಳಿಬೇಕು. ಸೊ ನೋಡಿ ಫ್ರೆಂಡ್ಸ್, ನಾನು ಇವಾಗ ಚೆನ್ನಾಗಿ ಬ್ಲೌಸ್ ಅನ್ನ ಸೆಟ್ ಮಾಡಿದೀನಿ. ಮೇಲ್ಗಡೆ ಶೋಲ್ಡರ್ಗೆ ಶೋಲ್ಡರ್ ಜಾಯಿಂಟ್ ಮಾಡಿದೀನಿ, ಕೆಳಗಡೆ ವೆಸ್ಟ್ ಲೈನ್ ಕೂಡ ಜಾಯಿಂಟ್ ಮಾಡಿದೀನಿ.
ಇವಾಗ ನಾನು ಈ ರೀತಿ ಟೇಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಟೇಪ್ ಮೆಜರ್ಮೆಂಟ್ ಅನ್ನ ಯಾವ ರೀತಿ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಆದ್ರೆ ಇದ್ರ ಬಗ್ಗೆ ಕೂಡ ಸೆಪರೇಟ್ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಖಂಡಿತ ನೀವು ಆ ವಿಡಿಯೋನ ಚೆಕ್ ಮಾಡಬಹುದು. ಸೊ ಇವಾಗ ನಾನು ಬ್ಲೌಸ್ ಅನ್ನ ಅಳಿಬೇಕಾದ್ರೆ ಇಂಚ್ ಮೆಜರ್ಮೆಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಮೇಲ್ಗಡೆದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಈ ಪಾಯಿಂಟ್ ಅನ್ನ ನಾನು ಶೋಲ್ಡರ್ ಗೆ ಹಿಡಿತಾ ಇದ್ದೀನಿ. ಶೋಲ್ಡರ್ ಸೆಂಟರ್ ಇರುತ್ತೆ, ಸೊ ಸೆಂಟರ್ ಗೆ ನಾನು ಟೇಪ್ ಅನ್ನ ಹಿಡಿದು ಕೆಳಗಡೆ ವೆಸ್ಟ್ ವರೆಗೆ ಅಂದ್ರೆ ಸೊಂಟದ ಸುತ್ತಳತೆವರೆಗೆ ನಾನು ಮೇಜರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ. ಸೊ ಇವಾಗ ನೀವು ನೋಡಬಹುದು ಕುಪ್ಸದ ಪೂರ್ಣ ಉದ್ದ ಅಂದ್ರೆ ಬ್ಲೌಸ್ ದ ಫುಲ್ ಲೆಂತ್ ಬರ್ತಾ ಇದೆ 13 ಇಂಚ್. ಸೊ ಈ ರೀತಿ ಫಸ್ಟ್ ಆಫ್ ಆಲ್ ನೀವು ಫುಲ್ ಲೆಂತ್ ಅನ್ನ ಅಳಿಬೇಕು. ಆಮೇಲೆ ಫ್ರೆಂಡ್ಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಜರ್ಮೆಂಟ್ ಬರುತ್ತೆ ಎದೆ ಸುತ್ತಳತೆ ಅಂದ್ರೆ ಚೇಸ್ಟ್ ರೌಂಡ್. ಈಗ ನೋಡಿ ಫ್ರೆಂಡ್ಸ್, ನಾನು ಬ್ಲೌಸ್ ದ ಫ್ರಂಟ್ ಪಾರ್ಟ್ ಅನ್ನ ಓಪನ್ ಮಾಡಿದ್ದೀನಿ. ಈ ಕಡೆ ನಿಮ್ಗೆ ಕಾಣಿಸ್ತಾ ಇದೆ ಹೂಕ್ ಪಟ್ಟಿ ಇದೆ, ಈ ಕಡೆ ನಿಮ್ಗೆ ಕಾಸ್ ಪಟ್ಟಿ ಕಾಣಿಸ್ತಾ ಇದೆ. ಚೇಸ್ಟ್ ರೌಂಡ್ ಅಂದ್ರೆ ಎದೆ ಸುತ್ತಳತೆ ಮೇಜರ್ ಮಾಡುವ ಎರಡು ಪದ್ಧತಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಪದ್ಧತಿ ಕಾಮನ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ, ಆ ಪದ್ಧತಿ ಇದೆ ಈ ರೀತಿ. ಹುಕ್ ಸೈಡ್ ಪಟ್ಟಿದಿಂದ ಫ್ರೆಂಡ್ಸ್ ಈ ರೀತಿ ನೋಡಿ, ಹುಕ್ ಸೈಡ್ ಪಟ್ಟಿ ನಮ್ದು ಎಲ್ಲಿದೆ ಅಲ್ಲಿಂದ ಟೇಪ್ ಅನ್ನ ಅಳೆದು ಈ ರೀತಿ ನೋಡಿ ಫ್ರೆಂಡ್ಸ್, ನಮ್ದೇ ಆರ್ಮ್ ಹೋಲ್ ಪಾಯಿಂಟ್ ಬರುತ್ತೆ ಅಲ್ಲಿವರೆಗೆ ಈ ರೀತಿ ಟೇಪ್ ಅನ್ನ ಹಿಡಿದು ಅಳಿಬೇಕು. ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಬರ್ತಾ ಇದೆ, 8.75 ಇಂಚ್ ಬರ್ತಾ ಇದೆ. ಇದು ಆಯ್ತು ಒಂದೇ ಪದ್ಧತಿ. ಈ ಪದ್ಧತಿನಲ್ಲಿ ಕೆಲವೊಂದು ಸಾರಿ ಸ್ವಲ್ಪ ಬಟ್ಟೆ ಕಡಿಮೆ ಬೀಳು ಚಾನ್ಸಸ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ನು ಒಂದು ಮೆಥಡ್ ಅನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ, ಅದರಲ್ಲಿ ಜಾಸ್ತಿಯಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇನ್ನೂ ಒಂದು ಮೆಥಡ್ ಅನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ ಮೆಥಡ್ ನಿಮ್ಗೆ ಕ್ಲಿಯರ್ಲಿ ಅರ್ಥ ಆಗ್ಲಿ ಅಂತ ಕೆಳಗಡೆ ಕಾರ್ಡ್ ಶೀಟ್ ಅನ್ನ ತಗೊಂಡು, ಕಾರ್ಡ್ ಶೀಟ್ ಫೋಲ್ಡೆಡ್ ಸೈಡ್ ಇರುತ್ತೆ, ಅದ್ರ ಮೇಲೆ ಬ್ಲೌಸ್ ಅನ್ನ ಇಟ್ಟಿದ್ದೀನಿ. ಯಾವ ರೀತಿ ಬ್ಲೌಸ್ ಅನ್ನ ಇಟ್ಟಿದ್ದೀನಿ ಅಂದ್ರೆ, ಕೆಳಗಡೆ ಇರುವ ನಮ್ದು ಬ್ಯಾಕ್ ಲೆಂತ್ ಅದ ಏನು ಈ ಸೆಂಟರ್ ಪಾರ್ಟ್ ಇರುತ್ತೆ, ಇದು ಕರೆಕ್ಟ್ ಆಗಿ ಫೋಲ್ಡೆಡ್ ಸೈಡ್ ಗೆ ಮ್ಯಾಚ್ ಆಗ್ಬೇಕು, ಅದ್ರ ಮೇಲೆ ಬರ್ಬೇಕು, ಆ ರೀತಿ ಬ್ಲೌಸ್ ಅನ್ನ ಇಟ್ಟಿದ್ದೀನಿ. ಸೊ ಇವಾಗ ನಾವು ಎದೆ ಸುತ್ತಳತೆನ ಯಾವ ರೀತಿ ಮೇಜರ್ ಮಾಡಬಹುದು ಅಂದ್ರೆ, ಇವಾಗ ನೋಡಿ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಆರ್ಮ್ ಹೋಲ್ ಕಾಣಿಸ್ತಾ ಇದೆ. ಆರ್ಮ್ ಹೋಲ್ ದಿಂದ ನಾನು ಟೇಪ್ ಅನ್ನ ಅಳಿತಾ ಇದ್ದೀನಿ. ಮತ್ತೆ ಇದು ನಮ್ದು ಕಾರ್ಡ್ ಶೀಟ್ ಅದ ಫೋಲ್ಡೆಡ್ ಸೈಡ್ ಬರ್ತಾ ಇದೆ, ಅಲ್ಲಿಗೆ ನೋಡಿ ನೋಡ್ತಾ ಇದ್ದೀನಿ, ಕರೆಕ್ಟ್ ಆಗಿ 8.75 ಅಷ್ಟೇ ಇಂಚ್ ಬರ್ತಾ ಇದೆ. ಮುಂದ್ಗಡೆ ನಾವು ಎಷ್ಟು ನೋಡಿದ್ವಿ ಅಷ್ಟೇ ಮೇಜರ್ಮೆಂಟ್ ಹಿಂದ್ಗಡೆ ಕೂಡ ಬರ್ತಾ ಇದೆ. ಸೊ ನಿಮಗೆ ಯಾವ ಕನ್ವಿನಿಯಂಟ್ ಅನ್ಸುತ್ತೆ ಮೆಥಡ್, ಆ ಮೆಥಡ್ ಅನ್ನ ನೀವು ಫಾಲೋ ಮಾಡಬಹುದು. ನನಗೆ ಕೇಳಿದ್ರೆ ನಾನು ಈ ಸೆಕೆಂಡ್ ಮೆಥಡ್ ಅನ್ನ ಜಾಸ್ತಿಯಾಗಿ ಫಾಲೋ ಮಾಡ್ತೀನಿ. ನೆಕ್ಸ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್, ನಾನು ಇದರಲ್ಲಿ ಶೋಲ್ಡರ್ ತೋರಿಸ್ತಾ ಇದ್ದೀನಿ. ಶೋಲ್ಡರ್ ಗೆ ಕೂಡ ನಾನು ಆಲ್ರೆಡಿ ಬ್ಲೌಸ್ ಅನ್ನ ಯಾವ ರೀತಿ ಇಟ್ಟಿದ್ದೀನಿ ಕಾರ್ಡ್ ಶೀಟ್ ಮೇಲೆ ಅದೇ ರೀತಿ ಇಟ್ಟಿದ್ದೀನಿ. ನೋಡಿ, ನಾನು ಟೇಪ್ ಅನ್ನ ಹಿಡಿತಾ ಇದ್ದೀನಿ. ಈ ಶೋಲ್ಡರ್ದು ಈ ಪಾಯಿಂಟದಿಂದ ಅಂದ್ರೆ ತೋಳು ನಾವು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ತೀವಿ, ಆ ಪಾಯಿಂಟದಿಂದ ನಾನು ಫೋಲ್ಡೆಡ್ ಸೈಡ್ ಅಂದ್ರೆ ಇದು ಕಾರ್ಡ್ ಶೀಟದ ಫೋಲ್ಡೆಡ್ ಸೈಡ್ ಗೆ ನಾನು ಈ ರೀತಿ ಟೇಪ್ ಅನ್ನ ಹಿಡ್ತಿದ್ದೀನಿ. ನೀವು ನೋಡಬಹುದು 4.5 ಇಂಚ್ ಬರ್ತಾ ಇದೆ. ಸೊ ಟೋಟಲ್ ಶೋಲ್ಡರ್ ಲೆಂತ್ ನಂದು 4.5 ಇಂಚ್ ಇದೆ. ನೆಕ್ಸ್ಟ್ ಮೆಜರ್ಮೆಂಟ್ ನಾನು ತೋರಿಸ್ತಾ ಇದ್ದೀನಿ, ಆರ್ಮ್ ಹೋಲ್. ಆರ್ಮ್ ಹೋಲ್ ಬಗ್ಗೆ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಆರ್ಮ್ ಹೋಲ್ ಅನ್ನ ಯಾವ ರೀತಿ ಅಳಿತಾ ಇದ್ದೀನಿ ನೋಡ್ಬೇಕು. ಶೋಲ್ಡರ್ ಮತ್ತು ತೋಳು ಅಟ್ಯಾಚ್ ಆಗಿರುತ್ತೆ, ಅಲ್ಲಿ ಟೇಪ್ ಅನ್ನ ನಾನು ಈ ರೀತಿ ಹಿಡಿದಿದ್ದೀನಿ. ಮತ್ತೆ ಇಲ್ಲಿಗೆ ಅಂದ್ರೆ ಇದು ನೋಡಿ ಕಂಕುಳ ಜಾಯಿಂಟ್ ಆಗುತ್ತೆ ನಮ್ದು, ಈ ಪಾಯಿಂಟ್ ವರೆಗೆ ನಾನು ಈ ರೀತಿ ಟೇಪ್ ಅನ್ನ ಸ್ಕ್ವೇರ್ ನಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ನೋಡಿ, ಇಲ್ಲಿ ಎಷ್ಟು ಬರ್ತಾ ಇದೆ, 6 ಇಂಚ್ ಬರ್ತಾ ಇದೆ. ಸೊ ಈ ರೀತಿ ಆರ್ಮ್ ಹೋಲ್ ಅನ್ನ ಅಳಿಬೇಕು. ಆಮೇಲೆ ಫ್ರೆಂಡ್ಸ್, ನಾನು ಅಳಿತಾ ಇದ್ದೀನಿ ಸೊಂಟದ ಸುತ್ತಳತೆ, ಅದು ಕೂಡ ನೋಡಿ ಫ್ರೆಂಡ್ಸ್. ಇವಾಗ ಈ ಕಡೆ ಹೂಕ್ ಪಟ್ಟಿ ಇದೆ, ಈ ಕಡೆ ಕಾಸ್ ಪಟ್ಟಿ ಇದೆ. ವೆಸ್ಟ್ ರೌಂಡ್ ಅಂದ್ರೆ ಸೊಂಟದ ಸುತ್ತಳತೆ ಅಳಿಬೇಕ, ಹುಕ್ ಪಟ್ಟಿನ ಅಷ್ಟೇ ಕನ್ಸಿಡರ್ ಮಾಡ್ಬೇಕು, ಕಾಸ್ ಪಟ್ಟಿನ ಕನ್ಸಿಡರ್ ಮಾಡಬಾರ್ದು. ಸೊ ಹೀಗಾಗಿ ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕಂಪ್ಲೀಟ್ಲಿ ಕೆಳಗಿನ ಸೊಂಟ ಎಷ್ಟು ಇದೆ ಅದು ಪೂರ್ತಿ ಬ್ಲೌಸ್ ಅನ್ನ ನಾನು ಅಳಿತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಕಾಸ್ ಪಟ್ಟಿನ ಕನ್ಸಿಡರ್ ಮಾಡ್ತಾ ಇಲ್ಲ, ಇದನ್ನು ನಾನು ಅಳತೆನಲ್ಲಿ ಹಿಡಿತಾ ಇಲ್ಲ. ಈಗ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನೋಡಿ ಮೇಜರ್ಮೆಂಟ್ ಎಷ್ಟು ಬರ್ತಾ ಇದೆ, 29.5 ಅಂದ್ರೆ 29.5 ಇಂಚ್ ಬರ್ತಾ ಇದೆ. ಆಮೇಲೆ ಫ್ರೆಂಡ್ಸ್, ನಾನು ಈಗ ತೋಳಿನ ಮೆಜರ್ಮೆಂಟ್ ಅನ್ನ ಅಳಿತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ತಗೊಳ್ತಾ ಇದ್ದೀನಿ ಸ್ಲೀವ್ಸ್ ಲೆಂತ್, ಆಗ ಕೂಡ ತೋಳು ಚೆನ್ನಾಗಿ ಸೆಟ್ ಮಾಡಬೇಕು. ಸೊ ನೋಡಿ, ಸ್ಲೀವ್ಸ್ ಮತ್ತು ಶೋಲ್ಡರ್ ಅಟ್ಯಾಚ್ ಆಗಿದೆ, ಅಲ್ಲಿಂದ ನಾನು ಟೇಪ್ ಅನ್ನ ಹಿಡಿದು ಈ ಉದ್ದ ಸ್ಲೀವ್ಸ್ ಅದ ಉದ್ದ ಎಷ್ಟು ಇದೆ ಅಂತ ನೋಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು 3.5 ಇಂಚ್ ಬರ್ತಾ ಇದೆ. ಆಮೇಲೆ ಫ್ರೆಂಡ್ಸ್, ಸ್ಲೀವ್ಸ್ ವಿಡ್ತ್,
ಆರ್ಮ್ ಹೋಲ್ ಮತ್ತು ಸ್ಲೀವ್ಸ್ ವಿಡ್ತ್ ಮ್ಯಾಚ್ ಆಗೋದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತಾರೆ. ಫ್ರೆಂಡ್ಸ್ ನೋಡಿ, ಆರ್ಮ್ ಹೋಲ್ ನಾವು ಈ ರೀತಿ ಇಲ್ಲಿಗೆ ಸ್ಕ್ವೇರ್ ನಲ್ಲಿ ತಗೊಂಡ್ವಿ, ಅದೇ ರೀತಿ ಸ್ಲೀವ್ಸ್ ಅದ ವಿಡ್ತ್ ಕೂಡ ನಾನು ಈ ರೀತಿ ಟೇಪ್ ಅನ್ನ ನೋಡಿ ಯಾವ ರೀತಿ ಅಳಿತಾ ಇದ್ದೀನಿ, ಈ ರೀತಿ ಅಳೆದು ತಗೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು 8 ಇಂಚ್ ಬರ್ತಾ ಇದೆ ನೋಡಿ, ಸ್ಲೀವ್ಸ್ ಕರ್ವ್ ಶೇಪ್ ನಲ್ಲಿ ಹೇಗೆ ಜಾಯಿಂಟ್ ಆಗಿದೆ ಅದೇ ರೀತಿ ನಾನು ಟೇಪ್ ಅನ್ನ ಕೂಡ ಅಳಿತಾ ಇದ್ದೀನಿ. ಸೊ 8 ಇಂಚ್ ಬರ್ತಾ ಇದೆ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಆರ್ಮ್ ಹೋಲ್ ಮತ್ತೆ ಸ್ಲೀವ್ಸ್ ವಿಡ್ತ್ ಅನ್ನ ಇಲ್ಲಿಗೆ ಕರೆಕ್ಟ್ ಆಗಿ ತಗೊಂಡಿದ್ರೆ ಎರಡು ಮ್ಯಾಚ್ ಆಗ್ಬೇಕು, ಮ್ಯಾಚ್ ಆಗ್ತಾ ಇಲ್ಲ ಈ ರೀತಿ ಪ್ರಾಬ್ಲಮ್ ಬರಬಾರ್ದು. ಆಮೇಲೆ ಫ್ರೆಂಡ್ಸ್ ಲಾಸ್ಟ್ ಮೆಜರ್ಮೆಂಟ್ ಬರುತ್ತೆ ಸ್ಲೀವ್ಸ್ ರೌಂಡ್, ಅಂದ್ರೆ ಕೈ ತೋಳಿನ ಸುತ್ತಳತೆ. ಸೊ ಅದು ನೋಡಿ ಯಾವ ರೀತಿ ತಗೊಳ್ತಾ ಇದ್ದೀನಿ, ಈ ರೀತಿ ನೋಡಿ ಇದು ಫಿಟ್ಟಿಂಗ್ ಲೈನ್ ಬಂದಿದೆ. ಸೊ ಈ ಪಾಯಿಂಟ್ ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಇದು ಮೇಲ್ಗಡೆವರೆಗೆ ಅಳಿತಾ ಇದ್ದೀನಿ. ಇದು ಎಷ್ಟು ಬರ್ತಾ ಇದೆ ನೋಡಿ, 5 ಇಂಚ್ ಬರ್ತಾ ಇದೆ. ಸೊ ಫ್ರೆಂಡ್ಸ್ ನೋಡಿ, ನಾವು ಇವಾಗ ಏನ್ ಮೆಜರ್ಮೆಂಟ್ಸ್ ಅನ್ನ ಅಳ್ದಿದೀವಿ ಅದನ್ನು ಎಲ್ಲಾನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 1/1 ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಷ್ಟು ಆಡ್ ಮಾಡ್ಬೇಕು ಅದು ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಫುಲ್ ಲೆಂತ್ ನಲ್ಲಿ ನಾನು 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತೀನಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ನೀವು ಅದನ್ನು ಜಾಸ್ತಿ ಮಾಡಬಹುದು. ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಷ್ಟು ಮಾಡ್ಬೇಕು ಅನ್ನೋ ಯಾವುದು ಕಂಪಲ್ಸರಿ ರೂಲ್ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಜಾಸ್ತಿ ನೀವು ಮಾಡಬಹುದು. ಬಟ್ ಒಂದ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಜಸ್ಟ್ ರೌಂಡ್ 8¾ ಇಂಚ್ ಇದೆ, ಅದರಲ್ಲಿ ನಾನು 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತೀನಿ. ಆರ್ಮ್ ಹೋಲ್ ನಲ್ಲಿ ಯಾವುದೇ ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡೋದಿಲ್ಲ. ಶೋಲ್ಡರ್ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಶೋಲ್ಡರ್ ಬಗ್ಗೆ ತುಂಬಾ ಜನರಿಗೆ ತುಂಬಾ ಡೌಟ್ಸ್ ಇರುತ್ತೆ, ನೆಕ್ ವಿಡ್ತ್ ಎಷ್ಟು ತಗೋಬೇಕು ಅದು ತುಂಬಾ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಪಾಯಿಂಟ್ ಅನ್ನ, ಈ ಕನ್ಸೆಪ್ಟ್ ಅನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಅನ್ನ ನಾವು ಯಾವ ರೀತಿ ಅಳಿದ್ವಿ ಅನ್ನೋದು ನೀವು ನೋಡಿದ್ರಿ, ಅದರಲ್ಲಿ ನೆಕ್ ವಿಡ್ತ್ ಅನ್ನ ಯಾವ ರೀತಿ ತಗೋಬೇಕು ಅನ್ನೋದು ಕೂಡ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಮತ್ತೆ ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. ಆಗಲೇ ನಾನು ಕಾರ್ಡ್ ಶೀಟ್ ಮೇಲೆ ಈ ರೀತಿ ಬ್ಲೌಸ್ ಅನ್ನ ಇಟ್ಕೊಂಡು ನಿಮ್ಗೆ 4.5 ಇಂಚ್ ಶೋಲ್ಡರ್ ಇದೆ ಅದನ್ನು ಅಳಿದು ತೋರಿಸಿದ್ನಿ. ಇದು ಆಯ್ತು ನಮ್ದು ಮೇನ್ ಶೋಲ್ಡರ್, ಮತ್ತು ಈ ಕಾರ್ಡ್ ಶೀಟ್ ಅದ ಏನು ಬರ್ತಾ ಇದೆ, ಈ ಏರಿಯಾ ಬರುತ್ತೆ ನೆಕ್ ವಿಡ್ತ್. ಸೊ ಇದು ಎಷ್ಟು ಇಟ್ಕೋಬೇಕು ಅನ್ನೋದು ಒಂದು ಜನರಲ್ ಆಗಿ ಹೇಳ್ಬೇಕಾದ್ರೆ ಸ್ವಲ್ಪ ಸಣ್ಣದಾಗಿ ಇದ್ರೆ, ನೀವು ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ ವಿಡ್ತ್ ಅನ್ನ ಎಷ್ಟು ತಗೋಬೇಕು. ಸ್ವಲ್ಪ ತೆಳ್ಳಗೆ ಇದ್ರೆ ನೀವು 2 ಇಂಚ್ ಅಥವಾ 2.5 ಇಂಚ್ ಅನ್ನ ತಗೋಬಹುದು. ನಾರ್ಮಲಿ ಜನರಲಿ 2.5 ಇಂಚ್ ನೆಕ್ ವಿಡ್ತ್ ಅನ್ನ ತಗೋತೀವಿ. ನಾರ್ಮಲ್ ಬಾಡಿ ಮೆಜರ್ಮೆಂಟ್ ಇದ್ದವ್ರಿಗೆ 2.5 ಇಂಚ್ ಅನ್ನ ತಗೋಬೇಕು. ತುಂಬಾ ಹೆಲ್ದಿ ಅಥವಾ ದಪ್ಪದಾಗಿ ಇದ್ದವ್ರಿಗೆ 3 ಇಂಚ್ ನೆಕ್ ವಿಡ್ತ್ ಅನ್ನ ತಗೋಬೇಕು. ಆದ್ರೆ ನೀವು ರೆಡಿ ಬ್ಲೌಸ್ ಅನ್ನ ಯೂಸ್ ಮಾಡಿ ಹೊಲಿತಾ ಇದ್ರೆ, ಸ್ಟಿಚ್ ಮಾಡ್ತಾ ಇದ್ರೆ, ಅದ್ರಲ್ಲಿ ನೆಕ್ ವಿಡ್ತ್ ಅನ್ನ ಯಾವ ರೀತಿ ಅಳಿಬೇಕು ಅಂದ್ರೆ, ಈಗ ನೋಡಿ ಫ್ರೆಂಡ್ಸ್ ಟೋಟಲ್ ಎಷ್ಟು ಬಂದಿದೆ, 4.5 ಇಂಚ್ ಬಂದಿದೆ. ಅದರಲ್ಲಿ ನೀವು ಶೋಲ್ಡರ್ ನೋಡಬಹುದು ಇಲ್ಲಿ ಎಷ್ಟು ಇದೆ ನೋಡಿ ಫ್ರೆಂಡ್ಸ್, ಶೋಲ್ಡರ್ ಎಷ್ಟು ಬರ್ತಾ ಇದೆ, 2 ಇಂಚ್ ಶೋಲ್ಡರ್ ಇದೆ. ಸೊ 4.5 ಇಂಚ್ ನಲ್ಲಿ ಆಕ್ಚುಯಲ್ ಶೋಲ್ಡರ್ 2 ಇಂಚ್ ಅನ್ನ ಮೈನಸ್ ಮಾಡಿದ್ರೆ ನೆಕ್ ವಿಡ್ತ್ ಅಂದ್ರೆ ಕುತ್ತಿಗೆಯ ಅಗಲ 2.5 ಇಂಚ್ ಬರುತ್ತೆ. ಸೊ ಇಲ್ಲಿ ನಾನು 2.5 ಇಂಚ್ ನೆಕ್ ವಿಡ್ತ್ ಅನ್ನ ತಗೊಳ್ತಾ ಇದ್ದೀನಿ. ಬಟ್ ನಿಮ್ಗೆ ರೆಡಿ ಬ್ಲೌಸ್ ಅನ್ನ ಯೂಸ್ ಮಾಡಿ ತಗೊಳ್ದಿಲ್ಲ, ಜನರಲ್ ಆಗಿ ತಗೊಳಿದ್ರೆ ಸಣ್ಣ ಇದ್ದವ್ರಿಗೆ 2 ಅಥವಾ 2.5 ಇಂಚ್, ನಾರ್ಮಲ್ ಬಾಡಿ ಮೆಜರ್ಮೆಂಟ್ ಇದ್ದವ್ರಿಗೆ 2.5 ಇಂಚ್, ದಪ್ಪ ಇದ್ದವ್ರಿಗೆ 3 ಇಂಚ್, ಈ ರೀತಿ ಕೂಡ ನೀವು ಫಾಲೋ ಮಾಡಬಹುದು. ಸೊ ಆಕ್ಚುಯಲ್ ನಮ್ದು ಶೋಲ್ಡರ್ ಬತ್ತು 2 ಇಂಚ್, ಅದರಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಸೊಂಟದ ಸುತ್ತಳತೆ 29.5 ಇಂಚ್ ಬರ್ತಾ ಇದೆ, ಅದರದ್ದು 1/4 ಭಾಗ ತೆಗಿಬೇಕು. ಅದರದ್ದು 1/4 ಭಾಗ ತೆಗೆದ್ರೆ 7.37 ಇಂಚ್ ಬರುತ್ತೆ. ಅದರಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಅಂತ 1.5 ಇಂಚ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ ವಿಡ್ತ್ ಕ್ಲಿಯರ್ ಆಗಿದೆ, ನಿಮ್ಗೆ ಕನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸ್ಲೀವ್ಸ್ ಲೆಂತ್ ನಲ್ಲಿ ಕೂಡ 1.5 ಇಂಚ್ ಅನ್ನ ಸ್ಟಿಚಿಂಗ್ ಮಾರ್ಜಿನ್ ಅಂತ ಆಡ್ ಮಾಡ್ಬೇಕು. ಸ್ಲೀವ್ಸ್ ವಿಡ್ತ್ ನಲ್ಲಿ ಕೂಡ 1.5 ಇಂಚ್ ಅನ್ನ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ಬೇಕು. ಸೊ ಈ ರೀತಿ ಬ್ಲೌಸ್ ಅಳತೆನ ಸರಿಯಾಗಿ ತಗೊಂಡ್ರೆ ನೆಕ್ಸ್ಟ್ ಪ್ರೊಸೆಸ್ ಕಟಿಂಗ್ ಆಗ್ಲಿ ಅಥವಾ ಸ್ಟಿಚಿಂಗ್ ಆಗ್ಲಿ ಎಲ್ಲಾನು ಸರಿಯಾಗಿ ಬರುತ್ತೆ. ಸೊ ಎಲ್ಲಾನು ಕನ್ಸೆಪ್ಟ್ಸ್ ನಿಮ್ಗೆ ಕ್ಲಿಯರ್ ಆಗಿದೆ, ಏನು ಡೌಟ್ ಇಲ್ಲ, ಏನು ಕನ್ಫ್ಯೂಷನ್ ಇಲ್ಲ. ಈವಾಗ ಏನು ನೀವು ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದ್ರಿ ಆ ಮಿಸ್ಟೇಕ್ಸ್ ಇನ್ ಮುಂದೆ ಆಗೋದಿಲ್ಲ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳಿ. ಹಾಗೆ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.